ಎಪ್ಪತ್ತು ವರ್ಷದಲ್ಲಿ ಕಾಂಗ್ರೆಸ್ ಪಕ್ಷ ಮಾಡಿರೋ ಒಂದೊಂದು ಕೂಡ ನೀವು
ಇವತ್ತು ಮಾರಾಟ ಮಾಡಿಕೊಂಡು ಬರ್ತಾ ಇದ್ದೀರ. ಒಂದೊಂದು ಐಟಮ್ ರೋಡ್ ಮಾತಾಡ್ತೀರಿ, ರೋಡ್ಗಳನ್ನ ಮಾತಾಡ್ತೀರಿ, ಏರ್ಪೋರ್ಟ್ ಅನ್ನು ಮಾತಾಡ್ತೀರಿ, ಪೋರ್ಟ್ ಅನ್ನು ಮಾತಾಡ್ತೀರಿ. ಇದು ಕೇಳಿದ್ರೆ ನಾವು ಈ ಆಕ್ಸಿಜನ್ ಇದೆ ನೋಡಿ, ಆಕ್ಸಿಜನ್ ನಮಗೆ ಆಕ್ಸಿಜನ್ ತಗೋದಿಲ್ಲ, ಅದಕ್ಕೂ ಕೂಡ ಮಾತಾಡ್ತಾರೆ. ಈ ದೇಶದಲ್ಲಿ ಈ ಸರಿಗೆ ಇಡೀ ಇಡೀ ಅಖಂಡ ವರ್ಲ್ಡ್ ಅಲ್ಲಿ ಬೆಸ್ಟ್ ಸೇನೆ ಅಂದ್ರೆ ಭಾರತದ ಸೇನೆ. ಈ ಸೇನೆಯನ್ನ ಕಟ್ಟಿದವರು ಬಿಜೆಪಿ ಅವರ, ಬಿಜೆಪಿ ಅವರ ಈ ಸೇನೆಯನ್ನ ಕಟ್ಟಿದವರು. ಈ ಸೇನೆಗೆ ನೀತಿ ಬರ್ತದೆ ಅಂದ್ರೆ ಅದು ಕಾಂಗ್ರೆಸ್ ಪಕ್ಷದ ಕೊಡುಗೆ. ನಾನು ಇವತ್ತು ನಿಮ್ದು ಮಾತಾಡ್ತಾ ಇದ್ದೀನಿ ಅಂದ್ರೆ ನಿಮ್ಮ ಕುರಿತು ಕೇಳ್ತಾ ಇದ್ದೀನಿ ಅಂದ್ರೆ ಅದು ಬಹಳ ನಾನು ಒಬ್ಬ ಕನ್ನಡಿಗ, ನಾನು
ಇಲ್ಲ. ನಾನು ನನ್ನ ಯುವಕ ಮಿತ್ರರಲ್ಲಿ ಕೇಳಿಕೊಳ್ಳಿಸಿದೆ, 2023 ಕಾಂಗ್ರೆಸ್ ಪಕ್ಷ ಯಾರೇ ಅಭ್ಯರ್ಥಿಗಳನ್ನು ಕೊಟ್ಟರು ಕೂಡ, ಯಾರೇ ಅಭ್ಯರ್ಥಿಗಳನ್ನು ಕೊಟ್ಟರು ಕೂಡ ಅವರನ್ನು ಗೆಲ್ಲಿಸುವುದು ನಿಮ್ಮ ಎಲ್ಲರ ಜವಾಬ್ದಾರಿ. ಯಾಕಂದ್ರೆ ಹೋಗಿ.